ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ರಿಲೀಸ್ ಆದ ನಂತರ ಅವರ ಹಳೆಯ ಸಿನಿಮಾಗಳಿಗೆ ಬೇಡಿಕೆ ಹೆಚ್ಚಿದೆ. ಕರ್ನಾಟಕ ರತ್ನನ ಮುಂದಿನ ಹುಟ್ಟುಹಬ್ಬಕ್ಕೆ ಅಪ್ಪು ಸಿನಿಮಾ ಮತ್ತೆ ತೆರೆಗೆ ಬರಲಿದೆ. ಈ ನಡುವೆ ಅಭಿಮಾನಿಗಳು ಪರಮಾತ್ಮ ಚಿತ್ರವನ್ನ ಮತ್ತೆ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರ ಕರಿಯರ್ನಲ್ಲೇ ವಿಭಿನ್ನವಾದ ಸಿನಿಮಾ ಈ ಚಿತ್ರದ ಮೂಲಕ ಅಪ್ಪು ಅವರ ಇಮೇಜ್ಗೆ ಧಕ್ಕೆಯಾಗದಂತೆ ಹೊಸ ಇಮೇಜ್ ಕೊಡುವುದಕ್ಕೆ ಯೋಗರಾಜ್ ಭಟ್ ಪ್ರಯತ್ನ ಪಟ್ಟಿದ್ರು. ಅಭಿಮಾನಿ ದೇವರುಗಳಿಗೆ ಪರಮಾತ್ಮನ ಕಾನ್ಸೆಪ್ಟ್ ಇಷ್ಟವಾಗಿತ್ತು. ಈ ಚಿತ್ರದ ಹಾಡುಗಳಂತೂ ಸೂಪರ್ ಹಿಟ್ ಆಗಿದ್ವು. ಯೋಗರಾಜ್ ಭಟ್ ನಿರ್ದೇಶನ, ವಿ ಹರಿಕೃಷ್ಣ ಸಂಗೀತ ನಿರ್ದೇಶನದ ಪರಮಾತ್ಮ ಅಪ್ಪು ಅಗಲಿಕೆಯ ನಂತರ ಹೆಚ್ಚು ಕಾಡಿತ್ತು. 2011 ನವರಾತ್ರಿಗೆ ತೆರೆ ಕಪ್ಪಳಿಸಿ ಪರಮಾತ್ಮ ಪ್ರೇಮದಲ್ಲೂ ಆಧ್ಯಾತ್ಮವನ್ನ ಹುಡುಕುವ ಪ್ರಯತ್ನ ಮಾಡಿತು. ಬಿಡುಗಡೆಗೂ ಮುನ್ನವೇ ಕೋಟಿ ಕೋಟಿ ಬಾಚಿಕೊಂಡಿತು. ಯೋಗರಾಜ್ ಭಟ್ ಪರಮಾತ್ಮ ಎನ್ನುವ ಒಂದೇ ಸಿನಿಮಾದಲ್ಲಿ ನಾಯಕನ ಹಲವು ರೂಪಗಳನ್ನ ತೋರಿಸುವ ಪ್ರಯತ್ನ ಮಾಡಿದ್ರು. ಅಪ್ಪು ಅವರಿಗೆ ಇಲ್ಲಿ ನಾನಾ ವೇಷಗಳಿದ್ವು. ಬದುಕನ್ನ ತನ್ನದೇ ಶೈಲಿಯಲ್ಲಿ ನೋಡುವ ನಾಯಕ ತರ್ಲೆಯಂತೆ ಕಂಡರು ಆ ತರ್ಲೆತನದಲ್ಲೂ ಆಧ್ಯಾತ್ಮ ಬೋಧಿಸುತ್ತ. ಹೊಡೆದಾಟ, ಹುಡುಗಾಟ, ಹುಡುಕಾಟ ಎಲ್ಲವನ್ನ ರಸವತ್ತಾಗಿ ಇಲ್ಲಿ ಬೆರೆಸಲಾಗಿತ್ತು. ಆದ್ರೆ ಈ ಚಿತ್ರದಲ್ಲಿ ಅತಿಯಾಗಿ ಕಾಡಿದ್ದು ಮಾತ್ರ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ನ ಕೊನೆಯಲ್ಲಿ ಬರುವ ಜೊತೆಗಿರದ ಜೀವ ಇಂದಿಗೂ ಜೀವಂತ ಎನ್ನುವ ಸಾಲು ಅಪ್ಪು ಇಲ್ಲದ ಕಾಲಕ್ಕೆ ಹೆಚ್ಚು ಕಾಡ್ತಾ ಇದೆ. ಹಾಗಾಗಿ ಅವರ ಅಭಿಮಾನಿಗಳು ಈ ಚಿತ್ರವನ್ನ ಮತ್ತೆ ದೊಡ್ಡ ಪರದೆಯ ಮೇಲೆ ನೋಡುವ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮಾತ್ಮ ಒಂದರ್ಥದಲ್ಲಿ ತ್ರಿಕೋನ ಪ್ರೇಮ ಕತೆ. ಈ ಕತೆ ಪುನೀತ್ ರಾಜ್ಕುಮಾರ್ ಅವರು ಸುತ್ತ ಸುತ್ತುತ್ತೆ. ನಾಯಕ ಪರಂ ಮನಸ್ಸಿಗೆ ಶಾಂತಿ ಹುಡುಕಿಕೊಂಡು ಎಲ್ಲೆಲ್ಲೋ ಅಲಿಯುತ್ತಾನೆ, ಕುಂಗ್ಫೂ ಕಲಿಯುತ್ತಾನೆ, ಅಲ್ಲಿಯೂ ಗೆಲ್ಲುತ್ತಾನೆ, ಆದ್ರೆ ಶಾಂತಿ ಸಿಗೋದಿಲ್ಲ. ಶೇರ್ ಬ್ರೋಕರ್ ನಂತಹ ವಿವಿಧ ಉದ್ಯೋಗಗಳನ್ನ ತೆಗೆದುಕೊಳ್ಳುತ್ತಾರೆ, ಆದ್ರೆ ಮನಸ್ಸಿನ ಶಾಂತಿಯನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಕಾಲೇಜಿಗೂ ಹೋಗುತ್ತಾನೆ, ಪದೇ ಪದೇ ಫೇಲ್ ಆಗ್ತಾನೆ. ಅಲ್ಲಿ ಒಬ್ಬಳು ಇವನ್ನ ಪ್ರೀತಿಯಲ್ಲಿ ಬೀಳುತ್ತಾಳೆ, ಆದ್ರೆ ಪರಂ ಇನ್ನೊಂದು ಹುಡುಗಿಯ ಪ್ರೇಮದಲ್ಲಿ ಪರವಶನಾಗುತ್ತಾನೆ. ಅಲ್ಲಿಂದ ಕೊನೆಯವರೆಗೂ ಈ ಸಿನಿಮಾ ಪ್ರೀತಿಯ ಮತ್ತೊಂದು ಮಜಲನ್ನ ಮಜವಾಗಿ ತೋರಿಸುತ್ತಾ ಸಾಗುತ್ತದೆ. ಕ್ಲೈಮ್ಯಾಕ್ಸ್ ಮೂಲಕ ಮನಸ್ಸಲ್ಲಿ ಉಳಿದುಕೊಳ್ಳುತ್ತೆ. ಇದೀಗ ಈ ಸಿನಿಮಾ ಮತ್ತೆ ರೀರಿಲೀಸ್ ಆಗುವ ತಯಾರಿಯಲ್ಲಿದೆ. ಯಾವುದೇ ಪ್ರಚಾರವಿಲ್ಲದೆ ಇತ್ತೀಚೆಗೆ ಪುನೀತ್ ಅವರ ಎರಡು ಚಿತ್ರಗಳು ಒಟ್ಟಿಗೆ ತೆರೆಗೆ ಬಂದಿತು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು. ಅಪ್ಪು ಬಾಸ್ ನಟನೆಯ 2-3 ಸಿನಿಮಾಗಳನ್ನು ಒಂದೇ ದಿನ ರಿಲೀಸ್ ಮಾಡಬೇಡಿ ಅಂತ ಅಭಿಮಾನಿಗಳು ನಿರ್ಮಾಪಕರ ಬಳಿ ಮನವಿ ಮಾಡಿಕೊಂಡಿದ್ರು. ಪ್ರತಿಯೊಂದು ಸಿನಿಮಾವನ್ನು ಸೂಕ್ತ ಸಂದರ್ಭದಲ್ಲಿ ಮರುಬಿಡುಗಡೆ ಮಾಡಿ ಎಂದು ಫ್ಯಾನ್ಸ್ ಕೇಳಿಕೊಂಡಿದ್ರು. ಹೊಸ ಸಿನಿಮಾಗಳಂತೆ ಸೆಲೆಬ್ರೇಟ್ ಮಾಡಲು ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು. ಆದ್ರೆ ಅಂಜನಿ ಪುತ್ರ ಮತ್ತು ಪವರ್ ಚಿತ್ರಗಳು ಒಂದೇ ದಿನ ಮರುಬಿಡುಗಡೆ ಆಗಿದ್ದಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಬೇಸರವಾಗಿದೆ. ಒಂದೇ ದಿನ 2 ಸಿನಿಮಾದ ಮರುಬಿಡುಗಡೆ ಬೇಕಾಗಿರಲಿಲ್ಲ. ಇದು ಪುನೀತ್ ರಾಜ್ಕುಮಾರ್ ಅವರ ಹೆಸರಿಗೆ ಮಾಡಿದ ಅವಮಾನ. ಜನ್ಮದಿನ, ಪುಣ್ಯ ಸ್ಮರಣೆ ರೀತಿಯ ವಿಶೇಷ ದಿನದಲ್ಲಿ ಮರುಬಿಡುಗಡೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಆಗ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೆವು. ಈಗ ಹೆಚ್ಚು ಜನರು ಸಿನಿಮಾ ನೋಡಲು ಬರುತ್ತಿಲ್ಲ, ಇದನ್ನ ನೋಡಿದಾಗ ಬೇಸರ ಆಗುತ್ತೆ, ಎಷ್ಟೋ ಜನರಿಗೆ ಮರುಬಿಡುಗಡೆ ಆಗಿರುವುದು ಗೊತ್ತಿಲ್ಲ ಅಂತ ಫ್ಯಾನ್ಸ್ ಗೋ ಕರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ ಸರ್. ರಿಯಾಕ್ಷನ್ ಮಾಡ್ಬೇಕಂದ್ರೆ ಅಪ್ಪು ಸರೇ ಬರ್ಬೇಕು, ಯಾವ ಕಲೂ ಆಗಲ್ಲ, ಯಾವ ಹೀರ ಕಲೂ ಆಗಲ್ಲ. ರಿಯಾಕ್ಷನ್ ಮಾಡ್ಬೇಕಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರೇ ಬರ್ಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.